ಸಂತ ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 21 ವಾಕ್ಯಗಳು 3 ಸೀಮೋನ ಪೇತ್ರನು ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು ನಾವು ನಿನ್ನೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನೂ ಸಿಗಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ಯೇಸು ಅವರಿಗೆ, ಮಕ್ಕಳೇ, ಊಟಕ್ಕೆ ಏನಾದರೂ ಸಿಕ್ಕೀತೇ ಎಂದು ಕೇಳಿದರು. ಏನೂ ಇಲ್ಲ ಎಂದರು ಅವರು. ದೋಣಿಯ ಬಲೆಗಡೆಗೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದು ಯೇಸು ಹೇಳಲು ಅವರು ಹಾಗೆಯೇ ಮಾಡಿದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆಯನ್ನು ಎಳೆಯಲೂ ಆಗದೆ ಹೋಯಿತು. ಆಗ ಯೇಸುವಿನ ಆಪ್ತ ಶಿಷ್ಯ ಪೇತ್ರನು, ಅವರೇ ಪ್ರಭು ಎಂದನು. ದೇವರ ಶುಭ ಸಂದೇಶವಿದು. ಈ ಪ್ರಪಂಚವು ದೇವರ ಸೃಷ್ಟಿಯ ವೈಭವ. ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ತರುಲತೆಗಳು, ಈ ಭೂಮಂಡಲ ಎಲ್ಲವೂ ದೇವರು ಸೃಷ್ಟಿಸಿದ ವಿಸ್ಮಯ. ದೇವರ ಸೃಷ್ಟಿಯ ಮಕುಟವೇ ಮಾನವನ ಸೃಷ್ಟಿ. ಈ ಪ್ರಪಂಚದಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿದ ದೇವರು ಅವುಗಳ ಪರಿಪಾಲಕನು, ಸಂರಕ್ಷಕನು, ಎಲ್ಲವನ್ನೂ ನಿಯಂತ್ರಿಸುವವನು ಆಗಿದ್ದಾನೆ. ದೇವರ ಚೈತನ್ಯವು ಎಲ್ಲ ಸೃಷ್ಟ ವಸ್ತುಗಳಲ್ಲೂ ಅಡಗಿದೆ. ಲೋಕದ ಎಲ್ಲ ವ್ಯವಹಾರಗಳು ದೇವರ ಚಿತ್ತದಂತೆ ನಡೆಯುತ್ತಿದೆ. ದೇವರೇ ನಮ್ಮ ಜೀವನದ ಶಕ್ತಿದುರ್ಗವು, ಪ್ರಾಣವಾಯುವೂ ಆಗಿದ್ದಾನೆ. ಆದ್ದರಿಂದಲೇ ನಾವು ದೇವರಲ್ಲಿ ಭರವಸೆಯಿಟ್ಟು, ನಂಬಿಕೆಯಿಟ್ಟು ದೇವರ ಆಶ್ರಯದಲ್ಲಿ ಬದುಕಲು ಪ್ರಯತ್ನಿಸಬೇಕು. ದೇವರು ನಮ್ಮ ಜೊತೆಗಿದ್ದು ನಮಗೆ ಶಕ್ತಿಯನ್ನು ನೀಡಿ ಪರಿಪಾಲಿಸಿ ನಮ್ಮ ಬದುಕನ್ನು ಮುನ್ನಡೆಸುವ ಬೆಳಕಾಗಿದ್ದಾನೆ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಸಂತ ಪೌಲನ ಮಾತುಗಳನ್ನು ಹೀಗೆಂದು ಉಲ್ಲೇಖಿಸಲಾಗಿದೆ. ಜಗತ್ತನ್ನು ಹಾಗೂ ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ದೇವರು ಇಹಪರಗಳಿಗೆ ಒಡೆಯರು. ಎಲ್ಲ ಜೀವಿಗಳಿಗೆ ಪ್ರಾಣವನ್ನು, ಶ್ವಾಸವನ್ನು, ಸಮಸ್ತವನ್ನು ಕೊಡುವವರು ಅವರೇ. ನಮ್ಮಲ್ಲಿ ಯಾರೊಬ್ಬರಿಂದಲೂ ದೇವರು ದೂರವಿಲ್ಲ. ಏಕೆಂದರೆ ನಾವು ಜೀವಿಸುವುದು, ಚಲಿಸುವುದು, ಇರುವುದು ಅವರಲ್ಲಿ. ದೇವರು ನಮ್ಮ ಹತ್ತಿರವಿದ್ದಾಗ ನಾವು ಬಲವುಳ್ಳವರಾಗುತ್ತೇವೆ. ದೇವರು ನಮ್ಮಿಂದ ಅಗಲಿದಾಗ ನಾವು ಬಲಹೀನರಾಗುತ್ತೇವೆ. ನಾವು ದೇವರ ಜೊತೆಗಿದ್ದಾಗ ನಮ್ಮ ಜೀವನ ಫಲದಾಯಕವಾಗಿರುತ್ತದೆ. ನಾವು ದೇವರಿಂದ ದೂರ ಸರಿದಾಗ ನಮ್ಮಲ್ಲಿರುವ ಶಕ್ತಿಯೂ ಕುಗ್ಗಿ ಹೋಗಿ ನಮ್ಮ ಬದುಕು ಬರಡಾಗುತ್ತದೆ. ಆದರೆ ಯೇಸುವಿನಲ್ಲಿ ನಂಬಿಕೆ ಮತ್ತು ಭರವಸೆಯಿಟ್ಟು ಜೀವಿಸುವವನಿಗೆ ಬದುಕು ಫಲಗಳಿಂದ ಕೂಡಿರುತ್ತದೆ. ಸಂತ ಮಾರ್ಕನ ಶುಭ ಸಂದೇಶ ಅಧ್ಯಾಯ 11 ಹೀಗೆ ಉಲ್ಲೇಖಿಸಲಾಗಿದೆ. ಆದುದರಿಂದ ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನು ಪಡೆಯುವಿರಿ ಎಂದು ವಿಶ್ವಾಸಿಸಿರಿ, ಅದು ಲಭಿಸುವುದು ನಿಶ್ಚಯವೆಂದು ನಿಮಗೆ ಹೇಳುತ್ತೇನೆ. ಯೇಸುವಿನಲ್ಲಿ ವಿಶ್ವಾಸವಿಟ್ಟವರಿಗೆ ಅದರ ಫಲವು ದೊರಕುತ್ತದೆ ಎಂಬುದಕ್ಕೆ ಪವಿತ್ರ ಗ್ರಂಥದಲ್ಲೇ ಉಲ್ಲೇಖಗಳಿವೆ. ಒಬ್ಬಳು ಮಹಿಳೆ ತನ್ನ ಮಗಳಿಗೆ ದೆವ್ವ ಹಿಡಿದ ಪ್ರಯುಕ್ತ ಅವಳನ್ನು ಆ ಬಾಧೆಯಿಂದ ಸ್ವತಂತ್ರಗೊಳಿಸಬೇಕೆಂದು ಅಚಲವಾದ ವಿಶ್ವಾಸದಿಂದ ಯೇಸುವಿನ ಬಳಿ ಬಂದು ಪ್ರಾರ್ಥಿಸಿದಳು. ಅವಳ ವಿಶ್ವಾಸವನ್ನು ಕಂಡು ಯೇಸು ಅವಳಿಗೆ ಹೀಗೆಂದರು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ. ಆ ಕ್ಷಣದಲ್ಲಿ ಆಕೆಯ ಮಗಳು ಗುಣಮುಖವಾದಳು. ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿಕೊಂಡಾಗ ಅವಳ ಕೋರಿಕೆ ಈಡೇರಿತು, ಅವಳ ಪ್ರಾರ್ಥನೆಯು ಸಫಲವಾಯಿತು. ಇಂದಿನ ಶುಭ ಸಂದೇಶದಲ್ಲಿ ಸಂತ ಪೇತ್ರ ಮತ್ತು ಇತರೆ ಶಿಷ್ಯರು ಮೀನು ಹಿಡಿಯಲು ಹೋದ ಪ್ರಸಂಗವನ್ನು ವಿವರಿಸಲಾಗಿದೆ. ಮೀನು ಹಿಡಿಯುವುದರಲ್ಲಿ ಅವರಿಗೆ ತುಂಬ ನೈಪುಣ್ಯತೆ ಇತ್ತು. ಆದರೆ
ಅಂದು ಇಡೀ ರಾತ್ರಿ ಅವರು ಬಲೆಯನ್ನು ಬೀಸಿದರೂ ಒಂದು ಮೀನು ಅವರಿಗೆ ಸಿಗಲಿಲ್ಲ. ಆ ಸಮಯಕ್ಕೆ ಯೇಸು ಅಲ್ಲಿಗೆ ಧಾವಿಸಿದರು. ಕತ್ತಲೆ ಮಾಯವಾಗಿ ಪೂರ್ವದಲ್ಲಿ ಪ್ರಕಾಶವನ್ನು ಬೀರುತ್ತಾ ರವಿಯು ಮೇಲೇರುತ್ತಾ ಇರುವ ಸಮಯವಾಗಿತ್ತು ಅದು. ಆ ಮುಂಜಾನೆಯಲ್ಲಿ ಯೇಸು ಸರೋವರದ ತೀರದಲ್ಲಿ ಬಂದು ನಿಂತರು. ರಾತ್ರಿಯೆಲ್ಲ ಪ್ರಯತ್ನಿಸಿದರೂ ತನ್ನ ಶಿಷ್ಯರಿಗೆ ಮೀನು ಸಿಗಲಿಲ್ಲವೆಂದು ತಿಳಿದ ಯೇಸು ದೋಣಿಯ ಬಲಗಡೆ ಬಲೆ ಬೀಸಿ ಮೀನು ಸಿಗುತ್ತದೆ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಆಗ ಮೀನುಗಳು ರಾಶಿ ರಾಗಿಯಾಗಿ ಸಿಕ್ಕಿದವು. ಬೆಳಕು ಹರಿದ ಆ ವೇಳೆಯಲ್ಲಿ ಯೇಸುವಿನ ಉಪಸ್ಥಿತಿಯಲ್ಲಿ ಯೇಸುವಿನ ಮಾತುಗಳನ್ನು ಆಲಿಸಿ ಅದರ ಜೊತೆ ತಮ್ಮ ಪ್ರಯತ್ನವನ್ನು ಸೇರಿಸಿದಾಗ ಅದಕ್ಕೆ ಸಿಕ್ಕ ಪ್ರತಿಫಲ ಇಮ್ಮಡಿಯಾಗಿತ್ತು. ಆದರೆ ಕತ್ತಲು ಕವಿದ ರಾತ್ರಿಯಲ್ಲಿ ಯೇಸುವಿನ ಅನುಪಸ್ಥಿತಿಯಲ್ಲಿ ಶಿಷ್ಯರು ಮಾಡಿದ ಪ್ರಯತ್ನ ವಿಫಲವಾಗಿತ್ತು, ಫಲಕಾರಿಯಾಗಲೇ ಇಲ್ಲ. ಆದರೆ ಯೇಸುವಿನ ಮಾತಿನಂತೆ ಪ್ರಯತ್ನಿಸಲು ಮುಂದಾದಾಗ ಅದಕ್ಕೆ ಫಲ ದೊರೆಯುತ್ತದೆ. ನಮ್ಮ ಶಕ್ತಿಯಲ್ಲಿ ಮಾತ್ರ ಆಶ್ರಯವನ್ನು ಇಡದೆ ದೇವರಲ್ಲಿ ಆಶ್ರಯವಿಟ್ಟು ಜೀವನ ಸಾಗಿಸಿದಾಗ ಜಯವು ಖಚಿತ. ದೇವರ ಚಿತ್ತದಂತೆ ನಡೆಯದೆ, ದೇವರ ನುಡಿಗಳನ್ನು ಆಲಿಸದೆ, ಕರ್ತರು ಹಾಕಿಕೊಟ್ಟ ಮಾರ್ಗವನ್ನು ತೊರೆದು ಬಾಳುವವರಲ್ಲಿ ಗೆಲುವು ಕಷ್ಟಸಾಧ್ಯ. ಅದು ಬದುಕಿನಲ್ಲಿ ಫಲ ನೀಡಲಾಗದು. ಸಂತ ಯೋಹಾನನ ಶುಭ ಸಂದೇಶ 15ನೆಯ ಅಧ್ಯಾಯದಲ್ಲಿ ನಾವು ಹೀಗೆ ಓದುತ್ತೇವೆ: ನಾನೇ ದ್ರಾಕ್ಷಾ ಬಳ್ಳಿ, ನೀವು ಅದರ ಕವಲುಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡರೆ ಅಂಥವನು ಸಮೃದ್ಧವಾಗಿ ಫಲ ಕೊಡುವನು. ನನ್ನಿಂದ ಬೇರ್ಪಟ್ಟರೆ ನಿಮ್ಮಿಂದ ಏನೂ ಮಾಡಲಾಗದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧವಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವಿರಿ ಎಂದರು. ಯೇಸುವಿನ ನುಡಿಗಳು ನಮ್ಮಲ್ಲಿ ನೆಲೆಸಿ ಆ ನುಡಿಯಂತೆ ನಾವು ನಡೆದಾಗ ನಮ್ಮ ಜೀವನವು ಫಲಭರಿತವಾಗುತ್ತದೆ ಎಂದು ಯೇಸು ನುಡಿದಿದ್ದಾರೆ. ನಾವು ಅರಿತೋ ಅರಿಯದೆಯೋ ಕರ್ತರಾದ ದೇವರು ನಮ್ಮ ಬೆಂಗಾವಲಾಗಿದ್ದು ನಮ್ಮನ್ನು ಸಂರಕ್ಷಿಸುತ್ತಾ ಕಾಪಾಡುತ್ತಾ ಪೋಷಿಸುತ್ತಿದ್ದಾರೆ ಎಂಬ ಸತ್ಯ ನಮ್ಮ ಜೀವನವನ್ನು ಒಮ್ಮೆ ಅವಲೋಕಿಸಿದಾಗ ನಮಗೆ ಅರಿವಾಗುತ್ತದೆ. ಪ್ರತಿಕ್ಷಣವೂ ನಮ್ಮ ಜೀವನದಲ್ಲಿ ಪವಾಡಗಳು ನಡೆಯುತ್ತಿರುತ್ತವೆ. ದೇವರ ಕಾಣದ ಕೈಗಳು ನಮ್ಮ ಆಸರೆಯಾಗಿ, ಆಧಾರವಾಗಿ, ಬೆಂಗಾವಲಾಗಿ ನಮ್ಮ ಸುತ್ತಲೂ ಇರುವ ಅನುಭವ ನಮಗೆ ಉಂಟಾಗುತ್ತದೆ. ದೇವರ ಈ ಅಗೋಚರ ಸಾನ್ನಿಧ್ಯವನ್ನು ಅರಿತು ಅಹಂಕಾರವಿಲ್ಲದೆ ವಿನಯವುಳ್ಳವರಾಗಿ ದೇವರಿಗೆ ಸದಾ ಕೃತಜ್ಞತೆಯುಳ್ಳವರಾಗಿ ಬದುಕಲು ಸಾಧ್ಯವಾಗಬೇಕು. ಇಂದಿನ ಶುಭ ಸಂದೇಶದಲ್ಲಿ ನಾವು ಈ ಸಂಗತಿಯನ್ನು ಕಾಣುತ್ತೇವೆ. ದೋಣಿಯ ಬಲಭಾಗಕ್ಕೆ ಬಲೆಯನ್ನು ಬೀಸಿ ಎಂದು ಯೇಸು ಹೇಳಿದಾಗ ಶಿಷ್ಯರು ಅದರಂತೆ ಬಲೆ ಬೀಸಿದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಆಗ ಪೇತ್ರನ ಕಣ್ಣುಗಳು ತೆರೆಯಲ್ಪಟ್ಟಿತು. ಅವನು ಹೀಗೆಂದನು: ಅವರೇ ಪ್ರಭು. ಈ ದೊಡ್ಡ ಪವಾಡವನ್ನು ಕಂಡಾಗ ಪೇತ್ರನಿಗೆ ತನ್ನ ಗುರುವಾದ ಪ್ರಭು ಯೇಸುವನ್ನು ಗುರುತಿಸಲು ಸಾಧ್ಯವಾಯಿತು. ನಮ್ಮ ಜೀವನದಲ್ಲೂ ಪವಾಡಗಳು ನಡೆಯುತ್ತಿರುವಾಗ ದೇವರ ಕಾಣದ ಕೈಗಳ ಇರುವಿಕೆಯನ್ನು ಗುರುತಿಸಲು ಸಾಧ್ಯವಾಗಬೇಕು. ಅದು ಕೃತಜ್ಞತೆಯಿಂದ ಬದುಕಲು ನಮಗೆ ನೆರವಾಗುತ್ತದೆ. ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ಸದಾಕಾಲ ನಿಮ್ಮ ನುಡಿಗಳನ್ನು ಆಲಿಸಿ ನಿಮ್ಮ ಚಿತ್ತದಂತೆ ಜೀವನವನ್ನು ರೂಪಿಸಲು ಶಕ್ತಿ ನೀಡಿರಿ. ನಮ್ಮನ್ನು ಪ್ರೀತಿಸಿ ಸಂರಕ್ಷಿಸಿ ಪರಿಪಾಲಿಸುತ್ತಿರುವ ನಿಮಗೆ ಕೃತಜ್ಞತೆಯುಳ್ಳವರಾಗಿ ಬದುಕುವಂತೆ ಕರುಣಿಸಿರಿ. ಆಮೇನ್.